ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ಕನ್ಸರ್ವೆನ್ಸಿ ಜಾಗ ಒತ್ತುವರಿ ಮಾಡಿಕೊಂಡು ಶೆಡ್ ನಿರ್ಮಾಣ ಮಾಡಲು ಹೊರಟಿದ್ದನ್ನ ತಡೆಯಲು ಹೋಗಿದ್ದ ತಿಪಟೂರು ನಗರಸಭಾ ಆಯುಕ್ತ ವಿಶ್ವೇಶ್ವರ ಬರದಗಡ್ಡೆ ವಿರುದ್ಧ ಮಾಜಿ ಶಾಸಕ ಹಾಗೂ ಮಾಜಿ ನಗರಸಭಾಧ್ಯಕ್ಷ ಇಬ್ಬರು ಸೇರಿ ಅಶ್ಲೀಲ ಪದ ಬಳಸಿ ಧಮಕಿ ಹಾಕಿರುವ ಘಟನೆ ನಡೆದಿದೆ. ಮಾಜಿ ಶಾಸಕ ಬಿ ನಂಜಾಮರಿ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷ ಮೋಹನ್ ಕನ್ಸರ್ವೆನ್ಸಿ ಜಾಗ ಒತ್ತುವರಿ ಮಾಡಿ ರಾತ್ರೋರಾತ್ರಿ ಶೆಡ್ ನಿರ್ಮಿಸುತ್ತಿದ್ದ ವಿಷಯವನ್ನ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನಗರಸಭಾ ಆಯುಕ್ತ ವಿಶ್ವೇಶ್ವರ ಬದರಗಿಡಿಗೆ ಅಶ್ಲೀಲ ಪದವನ್ನ ಬಳಸಿ ಧಮಕಿ ಹಾಕಿದ್ದಲ್ಲದೆ ಅವ್ಯಾಜ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇಬ್ಬರು ಜನಪ್ರತಿನಿಧಿಗಳ ವರ್ತನೆಗೆ ಸಾರ್ವಜನಿಕರು ಟೀಕೆ ಮಾಡಿದ್ದಾರೆ. ಶಿರಾ ನಗರದ ತಾಯಿ ಮಕ್ಕಳ ಆಸ್ಪತ್ರೆಯ ಬಳಿ ಪೊಲೀಸ್ ಅಧಿಕಾರಿಗಳಂತೆ ನಟಿಸಿ ವಂಚಕರು ಮಹಿಳೆಯೊಬ್ಬರು 1.50 ಲಕ್ಷ ಮೌಲ್ಯದ 48 ಗ್ರಾಮ ತೂಕದ ಮಾಂಗಲ್ಯ ಸರ ಕಿತ್ತು ಪರಾರಿಯಾಗಿದ್ದಾರೆ. ತಾಲೂಕಿನ ಕಡವಿಗೆರೆ ಗ್ರಾಮದ ಅಶ್ವತ್ಥಮ್ಮ ಆಸ್ಪತ್ರೆಗೆ ಬಂದಿದ್ರು. ತಾಯಿ ಮತ್ತು ಮಗು ಆಸ್ಪತ್ರೆಯ ಮುಂದೆ ಹೋಗ್ತಿದ್ದಾಗ ಪೊಲೀಸರು ಅಂತ ಹೇಳಿಕೊಂಡು ಬಂದ ಅಪರಿಚಿತರು ಮುಂದೆ ಗಲಾಟೆ ನಡೀತಾ ಇದೆ, ಬಂಗಾರದ ಸರ ಬಿಚ್ಚಿಸಿ ಪೇಪರ್ನಲ್ಲಿ ಹಾಕುವಂತೆ ತಿಳಿಸಿದ್ರು. ಬಳಿಕ ಆ ಕವರ್ ಅನ್ನ ಅಶ್ವತ್ಥಮ್ಮ ಅವರ ಬ್ಯಾಗ್ ನಲ್ಲಿರಿಸಿದ್ರು. ಅಲ್ಲಿಂದ ಸ್ವಲ್ಪ ದೂರ ತೆರಳಿದ್ದ ಅಶ್ವತ್ಥಮ್ಮ ಅವರು ಬ್ಯಾಗ್ ನಲ್ಲಿದ್ದ ಪೇಪರ್ ಕವರ್ ತೆಗೆದಾಗ ಆಘಾತ ಕಾದಿತು. ಪೇಪರ್ ಕವರ್ ನಲ್ಲಿ ಚಿನ್ನದ ಮಾಂಗಲ್ಯ ಸರ ಇರಲಿಲ್ಲ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಬಳಿ ಅಶ್ವತ್ಥಮ್ಮ ಬಂದಾಗ ವಂಚಕರು ಜಾಗ ಖಾಲಿ ಮಾಡಿದ್ರು. ಶಿರಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾನ್ವಿ ತಾಲೂಕಿನ ಹಿರೇಕೊಟ್ನೇನ್ಕಲ್ ಗ್ರಾಮದಲ್ಲಿ 2009-2010 ಸಾಲಿನಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಕೊಳವೆ ಬಾವಿ ಕೊರೆಸಲಾಗಿದ್ದು ಅಧಿಕಾರಿಗಳ ಎಡವಟ್ಟಿನಿಂದಾಗಿ ವಿದ್ಯುತ್ ಪರಿವರ್ತಕ ಬಡ ರೈತ ತಿಮ್ಮಪ್ಪನಿಗೆ ತಲುಪದೇ ಅಲೆಯುವಂತಹ ಪರಿಸ್ಥಿತಿ ಎದುರಾಗಿದೆ. 2009-10 ಸಾಲಿನ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಫಲಾನುಭವಿ ತಿಮ್ಮಣ್ಣ ಗಂಗಾ ಕಲ್ಯಾಣ ಯೋಜನೆಯಡಿ ಕೊಳವೆ ಬಾವಿ ಕೊರೆಸಿದ್ದು ಅಧಿಕಾರಿಗಳ ಎಡವಟ್ಟಿನಿಂದಾಗಿ ವಿದ್ಯುತ್ ಪರಿವರ್ತಕ ಇದುವರೆಗೂ ರೈತನಿಗೆ ತಲುಪೇ ಇಲ್ಲ. ಮಾನ್ವಿ ಕೆಇಬಿ ಅಭಿಯಂತರ ಸಲೀಂ ಅವರಿಂದ ಮೋಸದಾಟ ನಡೆದಿದೆ. ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡಲಿಲ್ಲ ಎಂಬುದಂತಾಗಿದೆ ಅಂತ ರೈತ ಆರೋಪವನ್ನ ಮಾಡಿದ್ದಾನೆ. ಕಳೆದ 13 ವರ್ಷದಿಂದ ಬಡ ರೈತ ಆಲಿದರೂ ಕೆಇಬಿ ಅಭಿಯಂತರ ಸಲೀಂ ವಿದ್ಯುತ್ ಪರಿವರ್ತಕ ನೀಡುವಲ್ಲಿ ಮುಂದಾಗಿಲ್ಲದೆ ಇರುವುದು ರೈತನ ಆಕ್ರೋಶಕ್ಕೆ ಕಾರಣವಾಗಿದೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಕೋಲಾರ ಗ್ರಾಮಾಂತರ ಪೊಲೀಸರು ಹಾಗೂ ಶ್ರೀನಿವಾಸಪುರ ಠಾಣೆಯ ಪೊಲೀಸರು ಒಂದೇ ದಿನ 2 ಕಡೆ ಇಸ್ಪೆಟ್ ಅಡ್ಡೆಗಳ ಮೇಲೆ ದಾಳಿ ನಡೆಸಿ ಒಟ್ಟು 13 ಜನ ಜೂಜುಕೋರರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಲಾರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಮೈಲಾಂಡ ಹಳ್ಳಿಯಲ್ಲಿ ಜೂಜಾಟ ಆಡುವಾಗ ಪೊಲೀಸರು ದಾಳಿ ನಡೆಸಿ 6 ಜನರನ್ನ ಬಂಧಿಸಿ ಆರೋಪಿಗಳಿಂದ 5,000 ನಗದನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನು ಶ್ರೀನಿವಾಸಪುರ ತಾಲೂಕಿನ ತಿಮ್ಮಸಂದ್ರ ಬಳಿಯ ಮಾವಿನ ತೋಟದಲ್ಲಿ ಜೂಜಾಟ ಆಡುವ ಖಚಿತ ಮಾಹಿತಿಯ ಮೇರೆಗೆ 4 ಇನ್ಸ್ಪೆಕ್ಟರ್ಗಳ ತಂಡ ದಾಳಿ ನಡೆಸಿದ್ದು ಈ ವೇಳೆ ಜೂಜಾಟದಲ್ಲಿ ತೊಡಗಿದ 7 ಮಂದಿಯನ್ನ ಬಂಧಿಸಿ ಬಂಧಿತರಿಂದ 42,000 ನಗದು ಹಾಗೂ 4 ದ್ವಿಚಕ್ರ ವಾಹನಗಳನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಕೋಲಾರ ಎಸ್ಪಿ ಎಂ ನಾರಾಯಣ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಹರ್ಷವರ್ಧನ್, ಅಮುಕ್ ಟಿವಿ, ಕೋಲಾರ. ಆಸ್ತಿ ವಿವಾದ ಹಿನ್ನೆಲೆ ಇಬ್ಬರು ಸ್ವಾಮೀಜಿಗಳ ಮಧ್ಯೆ ಗಲಾಟೆ ನಡೆದಿದ್ದು ಓರ್ವ ಸ್ವಾಮೀಜಿಯನ್ನ ಹತ್ಯೆಗೈದಿರುವ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಸಂತಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಆನಂದ ಮಾರ್ಗ ಆಶ್ರಮಕ್ಕೆ ಸೇರಿದ ಆಸ್ತಿ ವಿವಾದ ಹಿನ್ನೆಲೆ ಆಚಾರ್ಯ ಚಿನ್ಮಯಾನಂದ ಅವಧೂರ್ ಹಾಗೂ ಧರ್ಮ ಪ್ರಾಣಾನಂದ ಎನ್ನುವರ ಮಧ್ಯೆ ಕೆಲ ವರ್ಷಗಳಿಂದ ಮಾತಿನ ಚಕಮಕಿ ನಡೆಯುತ್ತಿತ್ತು. ಚಿನ್ಮಯಾನಂದ ಅವಧೂರ್ ಅವರು ಶೌಚಾಲಯಕ್ಕೆ ತೆರಳಿದ ವೇಳೆ ಆರೋಪಿ ಧರ್ಮ ಪ್ರಾಣಾನಂದ ಮುಖಕ್ಕೆ ಸ್ಪ್ರೇ ಹಾಕಿ ಪ್ರಜ್ಞೆ ತಪ್ಪುವಂತೆ ಮಾಡಿ ಬಳಿಕ ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದು ಇದರಿಂದ ತಲೆ ಹಾಗೂ ಮೈ ಮೇಲೆ ರಕ್ತ ಬರುವಂತಹ ಗಾಯಗಳಾಗಿತ್ತು. ಇನ್ನು ಕೂಡಲೇ ಸ್ಥಳೀಯರು ಹಾಗೂ ಸರ್ಕಾರಿ ಆಂಬ್ಯುಲೆನ್ಸ್ ನಲ್ಲಿ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ಸಾಗಿಸುವ ವೇಳೆ ಮಾತನಾಡಿರುವ ಶ್ರೀಗಳು ಧರ್ಮ ಪ್ರಾಣಾನಂದ ಹಾಗೂ ಮತ್ತಿಬ್ಬರ ಮೇಲೆ ಆರೋಪಿಸಿದ್ದಾರೆ. दरवाजा धक्का देके धर्म प्राणानंद खोल दिया, हमारे चेहरे पर स्प्रे कर दिया, कोई स्प्रे लेके आया था उधर से धर्म प्राणानंद और क्या नाम उसका है प्राणेश्वर आनंद, दोनों लाठी लेके मारना शुरू कर दिया लेटरिन में ही। उसके बाद हमको निकाल लिया बाहर और दोनों हाथ पैर उठा लिया हमारा, उठा करके खींच खींच करके लेके चला गया उधर, तो उस अपने क्या उस अपने तरफ में वो वहाँ बहुत बुराई तरह से मोटा मोटा लाठी से धर्म प्राणानंद और प्राणेश्वर आनंद और अरुण तीनों मिल के एक साथ लाठी पूरे शरीर में माथा में सब जगह लाठी से चूर चूर कर दिया, मोटा मोटा लाठी था
एक घंटा परा रहा, उसके बाद एम्बुलेंस आया है। एक डेढ़ घंटे के बाद 6 बजे को गया था मैं, उसी समय से ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆಚಾರ್ಯ ಚಿನ್ಮಯಾನಂದ ಅವರು ಮೃತಪಟ್ಟಿದ್ದು, ಮರಣೋತ್ತರ ಪರೀಕ್ಷೆ ನಾಳೆ ನಡೆಯಲಿದೆ. ನಾಳಿದ್ದು ಸಂಜೆ ಹೊತ್ತಿಗೆ ಕೋಲಾರ ತಾಲೂಕಿನ ಕಿತ್ತಣ್ಣೂರು ಗ್ರಾಮದ ಬಳಿ ಇರುವ ಆನಂದ ಮಾರ್ಗ ಆಶ್ರಮ ಆವರಣದಲ್ಲಿ ಅಂತಿಮ ಸಂಸ್ಕಾರ ನಡೆಯಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿ ಧರ್ಮ ಪ್ರಾಣಾನಂದ ಹಾಗೂ ಅರುಣ್ ಎಂಬುವರನ್ನ ಮಾಲೂರು ಪೊಲೀಸರು ಬಂಧಿಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಚಿರತೆಯೊಂದು ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟಿರುವ ಘಟನೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಗುಂಡ್ಲುಪೇಟೆ ವಲಯ ನೇನೆಕಟ್ಟೆ ಗ್ರಾಮದಲ್ಲಿ ನಡೆದಿದೆ. ಮರದ ಮೇಲೆ ಹತ್ತಿದ 3 ವರ್ಷದ ಹೆಣ್ಣು ಚಿರತೆಯು ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟಿರುವುದು ದೃಢಪಟ್ಟಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನೇನೆಕಟ್ಟೆ ಗ್ರಾಮದ ಜಮೀನೊಂದರಲ್ಲಿ ಘಟನೆ ನಡೆದದ್ದು. ಸ್ಥಳಕ್ಕೆ ದೌಡಾಯಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಖಚಿತಪಡಿಸಿದ್ದಾರೆ. ಬಂಡೀಪುರ ಸಿಎಫ್ ಪ್ರಭಾಕರನ್ ಸಮಕ್ಷಮದಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಚಿರತೆ ಕಳೇಬರವನ್ನ ನಿಯಮಾನುಸಾರ ಅಂತ್ಯ ಸಂಸ್ಕಾರ ನಡೆಸಲಾಗಿದೆ ಅಂತ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ವೈದ್ಯಕೀಯ ಮತ್ತು ಸಮಾನಾಂತರ ಕೋರ್ಸ್ಗಳಿಗೆ ಆಯ್ಕೆಯಾಗಲು ಬರಬೇಕಿರುವ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ. ಅಕ್ರಮ ನಡೆದಿದ್ದರೂ ಮತ್ತು ಪರೀಕ್ಷೆಗೆ ಹಿಂದೇಟು ಹಾಕುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಎನ್ಎಸ್ಯುಐ ವಿದ್ಯಾರ್ಥಿಗಳು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಬಾರಿ ನಡೆದ ನೀಟ್ ಪರೀಕ್ಷೆಯಲ್ಲಿ ಭಾರಿ ಅಕ್ರಮ ನಡೆದಿದೆ. ಇದಕ್ಕೆಲ್ಲ ಕೇಂದ್ರ ಸರ್ಕಾರವೇ ಹೊಣೆಯಾಗಿದೆ. ಅನ್ಯಾಯವಾಗಿರುವ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಲು ಕಡ್ಡಾಯವಾಗಿ ಮರುಪರೀಕ್ಷೆ ನಡೆಸಬೇಕು ಅಂತ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಎನ್ಎಸ್ಯುಐ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಪ್ರಸನ್ನ ಕುಮಾರ್, ಕೂಡಲೇ ನೀಟ್ ಮರುಪರೀಕ್ಷೆಯನ್ನ ಮಾಡಬೇಕು, ಇಲ್ಲಾಂದ್ರೆ ಉಗ್ರ ಹೋರಾಟಕ್ಕೆ ಕರೆ ನೀಡಲಾಗುವುದು. ಬಿಜೆಪಿ ಸರ್ಕಾರ ಎಲ್ಲಿದ್ರೆ ಅಲ್ಲಿ ಇದೇ ತೆರನಾದ ಅಕ್ರಮಗಳು ನಡೆಯುತ್ತದೆ. ಅದಕ್ಕೆ ಉದಾಹರಣೆಯಾಗಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಪಿಎಸ್ಐ ಹಗರಣ ನಡೆಯಿತು. ಕೇಂದ್ರ ಸರ್ಕಾರ ಬಿಜೆಪಿ ಅಧಿಕಾರದಲ್ಲಿದೆ, ಅಲ್ಲಿ ಉತ್ತರ ಭಾರತದ ರಾಜ್ಯಗಳ ಮಕ್ಕಳಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ ಅಕ್ರಮವನ್ನ ನಡೆಸಿದ್ದಾರೆ. ಮರುಪರೀಕ್ಷೆ ನಡೆಸಬೇಕು ಎಲ್ಲವಾದಲ್ಲಿ ದೇಶಾದ್ಯಂತ ಪ್ರತಿಭಟನೆ ಕಾವು ಹೆಚ್ಚಾಗಲಿದೆ. ಅನ್ಯಾಯವಾಗಿರುವ ಮಕ್ಕಳಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಎಚ್ಚರಿಕೆ ಕರೆಯನ್ನ ನೀಡಿದ್ದಾರೆ. ಈ ವೇಳೆ ಎನ್ಎಸ್ಯುಐ ಉಪಾಧ್ಯಕ್ಷ ಶಿವಾನಂದ, ಪ್ರಧಾನ ಕಾರ್ಯದರ್ಶಿ ಅಜಯ್, ಶ್ರೀಕಾಂತ್, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಜಯರಾಮಣ್ಣ, ಪ್ರಧಾನ ಕಾರ್ಯದರ್ಶಿ ಸುರೇಶ, ಯುವ ಮುಖಂಡ ಜಗದೀಶ್ ಹಾಗೂ ಇತರರು ಹಾಜರಿದ್ದರು. ನಮಸ್ಕಾರ, ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತೇಳಿ, ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ. ಇವತ್ತಿನ ದಿನ ಒಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಪ್ರತಿಭಟನೆ ಮಾಡುತ್ತಿರುವ ಒಂದು ಮೂಲ ಉದ್ದೇಶ, ಒಂದು ಪಿಯುಸಿ ವಿದ್ಯಾರ್ಥಿಗಳಿಗೆ ಕೇಂದ್ರ ಬಿಜೆಪಿ ಸರ್ಕಾರ ಅವರ ವಿದ್ಯಾರ್ಥಿಯ ಭವಿಷ್ಯಗಳ ಮೇಲೆ ಒಂದು ಪರೆ ಎಳೆದಂತ ಕೆಲಸವನ್ನು ಮಾಡಿದೆ. ಅವರನ್ನು ಉತ್ತಮ ಭವಿಷ್ಯವನ್ನು ನಾಶ ಮಾಡಲು ಹೊರಟಿದೆ. ಅವರನ್ನು ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಬಿಜೆಪಿ ಕೇಂದ್ರ ಸರ್ಕಾರ ಮಾಡುತ್ತಿದೆ. ಅದಕ್ಕೆ ಮೂಲ ಉದಾಹರಣೆ ಕರ್ನಾಟಕದಲ್ಲಿ ಕಳೆದ ಸರ್ಕಾರ ಏನು ಪಿಎಸ್ಐ ಹಗರಣ ನಡೆದಿತ್ತು. ಪಿಎಸ್ಐ ಹಗರಣ ಇಂದು ನೀಟ್ ಪರೀಕ್ಷೆ ನಡೆದ ಒಂದು ದೊಡ್ಡ ಮಟ್ಟದ ಒಂದು ಸ್ಕ್ಯಾಮ್ ಹಗರಣ ಅಂತಾನೆ ಹೇಳ್ಬೋದು ಸಾಕ್ಷಿ. ಹರಿಯಾಣದಲ್ಲಿ ಎಕ್ಸಾಮ್ ಬರೀ ಒಂದು ಕೊಠಡಿಯಲ್ಲಿ, ಒಂದೇ ಶಾಲೆ ಒಂದು ಕೊಠಡಿಯಲ್ಲಿ 7 ವಿದ್ಯಾರ್ಥಿಗಳು 720 to 721 ಅಂಕಗಳನ್ನು ಪಡೀತಾರೆ. ಇದು ನಮ್ಮ ದೇಶದಲ್ಲಿ ಇದೇ ಮೊದಲ ಒಂದು ಇತಿಹಾಸ ಅಂತ ಹೇಳ್ಬೋದು. ಇಷ್ಟು ಮಟ್ಟಿಗೆ ಇಷ್ಟು ವಿದ್ಯಾರ್ಥಿಗಳು ಒಂದೇ ಕೊಠಡಿಯಲ್ಲಿ 720 to 721 ಅಂಕಗಳನ್ನು ಪಡೆದಿರ್ತಾರೆ ಅಂತ ಹೇಳ್ಬೋದು. ಇದು ದೊಡ್ಡ ಹಗರಣನೆ ಅಂತ ಹೇಳ್ಬೋದು. ಇದರ ವಿರೋಧವಾಗಿ ಆಗಲಿ ಬಿಜೆಪಿ ಸರ್ಕಾರ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಒಕ್ಕೂಟಕ್ಕೆ ಈ ಕೂಡಲೇ ಚುನಾವಣೆ ನಡೆಸಬೇಕು, ಇಲ್ಲದಿದ್ದರೆ ಆಡಳಿತ ಅಧಿಕಾರಿಯನ್ನ ನೇಮಿಸಬೇಕು, ತಪ್ಪಿದ್ದಲ್ಲಿ ನ್ಯಾಯಾಲಯದ ಮೂಲಕ ಈ ಕೆಲಸ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಚಿಕ್ಕಬಳ್ಳಾಪುರದಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದಿನ ಆಡಳಿತ ಮಂಡಳಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಹಾಲು ಉತ್ಪಾದಕರ ಹಿತವನ್ನ ಕಾಯುವುದನ್ನೇ ಮರೆತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ಜಾರಿ ನಿರ್ದೇಶನಾಲಯ ನಡೆಸಿದ ತನಿಖೆಯಲ್ಲಿ ಕೊಚ್ಚಿಮನ್ ನೇಮಕಾತಿ ಮಂಡಳಿ, ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಭಾಗಿಯಾಗಿರುವ ಬಗ್ಗೆ ತನಿಖೆಯನ್ನ ನಡೆಸಿ ವರದಿಯನ್ನ ರಾಜ್ಯಪಾಲರಿಗೆ ನೀಡಲಾಗಿದೆ. ಅಲ್ಲದೆ ಹೆಚ್ಚಿನ ತನಿಖೆಗೆ ಲೋಕಾಯುಕ್ತ ತನಿಖೆಗೆ ವಹಿಸಲು ಸೂಚಿಸಿದೆ. ಆದ್ದರಿಂದ ಭ್ರಷ್ಟಾಚಾರದಿಂದ ಕೂಡಿರುವ ಪ್ರಸ್ತುತ ಆಡಳಿತ ಮಂಡಳಿಯನ್ನ ವಜಾಗೊಳಿಸಿ ಕೂಡಲೇ ಚುನಾವಣೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ.
ಜಿಲ್ಲಾ ಹಾಲು ಒಕ್ಕೂಟದ ಅವಧಿ ಈಗಾಗಲೇ ಮುಗಿದು 2 ತಿಂಗಳಾಗಿದೆ. ಆದರೂ ಕೂಡ ಇದುವರೆಗೂ ಕೂಡ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿರೋದಿಲ್ಲ. ಹಿಂದೆ ಜಿಲ್ಲಾಧಿಕಾರಿಗಳು 28 ಏಪ್ರಿಲ್ಗೆ ಚುನಾವಣೆ ಘೋಷಣೆ ಮಾಡಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಅದಾದಮೇಲೆ ಇವರು ಲೋಕಸಭಾ ಚುನಾವಣೆಯ ಒಂದು ಅಡ್ಡ ಇಟ್ಕೊಂಡು ಇದನ್ನು ಏನು ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಮುಂದಕ್ಕೆ ಹಾಕಿದ್ರು, ಇರೋ ಈಗ ಆಡಳಿತ ಮಂಡಳಿನೇ ಮುಂದುವರಿಲಿ ಅಂತ. ಅದಾದಮೇಲೆ ಮತ್ತೆ 4-5 ಆರ್ಡರ್ಸು ಮಾಡಿದ್ದಾರೆ. ಒಂದು ಆರ್ಡ್ರಲ್ಲಿ ಏನು ನಮ್ಮ ಎಣಿಕೆ ಕಾರ್ಯ 3 ತಾರೀಕು ಮುಗೀತದೆ, 4-6 ಇದು ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ಎಲ್ಲಿಂದ ಏನಿದೆಯೋ ಅಲ್ಲಿಂದ ಪ್ರಾರಂಭ ಆಗಬೇಕು ಅಂತಾರೆ. ಅದಾದಮೇಲೆ ಮತ್ತೆ ಇನ್ನೊಂದು ಆರ್ಡರ್ ಹಾಕ್ತಾರೆ 23-24 ಒಂದು ಅದೇ ಗಣನೆಗೆ ತಗೊಂಡು ಆ ವರ್ಷದ ಇದನ್ನು ತಗೊಂಡು ಮತ್ತೆ ಒಂದು ವರ್ಷ ಮುಂದೂಡೋ ರೀತಿಯಲ್ಲಿ ಇನ್ನೊಂದು ಆರ್ಡರ್ ಹಾಕ್ತಾರೆ. ಮತ್ತೆ ತಿರುಗಿ ಕೊನೆ ಆರ್ಡ್ರಲ್ಲಿ ಏನು ಮಾಡ್ತಾರೆ, ಡೆಲಿಗೇಟ್ಸು ಯಾರು ಮಾಡ್ಕೊಂಡಿದ್ದಾರೆ, ಕರಡು ಮತದಾರರ ಪಟ್ಟಿ ಯಾರು ಅನೌನ್ಸ್ ಮಾಡಿದ್ದಾರೆ, ಅವರು ಚುನಾವಣೆಗಳು ನಡೆಸ್ಬೋದು ಅಂತ ಒಂದು ಆರ್ಡರ್ ಹಾಕಿದ್ದಾರೆ ಕಳೆದ 15 ದಿವಸದಿಂದ. ಆದರೆ ಆ ಆರ್ಡ್ರು ಇಂಪ್ಲಿಮೆಂಟ್ ಆಗಿಲ್ಲ, ಹಿಂದಿನ ಆರ್ಡರ್ಗಳು ಇಂಪ್ಲಿಮೆಂಟ್ ಆಗಿಲ್ಲ. ಏನು ಆಗಿದ್ರೆ ಈಗ ಒಂದು ವರ್ಷ ಚುನಾವಣೆಯನ್ನು ಮುಂದೂಡೋದಕ್ಕೆ ಏನೇನೋ ನೆಪ ಹುಟ್ಟಿ ಮುಂದೂಡ್ತಾ ಇದ್ದಾರೆ. ಇದು ಸರಿಯಿಲ್ಲ, ಪ್ರಜಾಪ್ರಭುತ್ವ ಕಗ್ಗೊಲೆ ಆಗ್ತಾ ಇದೆ. ಸಹಕಾರ ಸಚಿವರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯನ್ನು ರದ್ದುಗೊಳಿಸಿ ಅದಕ್ಕೆ ಆಡಳಿತಾಧಿಕಾರಿಯನ್ನು ಹಾಕಿ ಕೂಡಲೇ ಚುನಾವಣೆ ನಡೆಸಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ. ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ, ಬಿಎಂಸಿ ಕಟ್ಟಡ ಹಾಗೂ ಸಾಮೂಹಿಕ ಹಾಲು ಕರೆಯುವ ಘಟಕದ ಉದ್ಘಾಟನೆ ನೆರವೇರಿಸಲಾಯಿತು. ಕೋಚಿಮುಲ್ ಅಧ್ಯಕ್ಷ ಹಾಗೂ ಶಾಸಕರಾದ ನಂಜೇಗೌಡ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಕೋಚಿಮುಲ್ ಅಧ್ಯಕ್ಷ ಮಾಲೂರು ಶಾಸಕ ಕೆವೈ ನಂಜೇಗೌಡ ಮಾತನಾಡಿ, ಹಾಲು ಉತ್ಪಾದನೆಯು ರಾಜ್ಯದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡೆದಿದೆ. ಅವಳಿ ಜಿಲ್ಲೆಗಳಲ್ಲಿ ನೀರಿನ ಅಭಾವವಿದ್ದರೂ ರೈತರು ಸ್ವಾವಲಂಬಿಗಳಾಗಿ ಆರ್ಥಿಕವಾಗಿ ಅಭಿವೃದ್ಧಿಗೆ ಹಾಲು ಸಹಕಾರಿಯಾಗಿದೆ. ರೈತರು ಹಸುಗಳಿಗೆ ತೊಂದರೆಯಾದರೆ ತಕ್ಷಣ ಇನ್ಸೂರೆನ್ಸ್ ಅನ್ನು ನೀಡಲಾಗುತ್ತದೆ. ಬಿಎಂಸಿಗಳಿಂದ ಹಾಲಿನ ಗುಣಮಟ್ಟವೂ ಹೆಚ್ಚಾಗಲಿದೆ. ಚಿಂತಾಮಣಿಗೆ ಅತಿ ಹೆಚ್ಚಿನ ಅನುದಾನ ನೀಡಲಾಗಿದೆ ಅಂತ ತಿಳಿಸಿದರು. ಸರ್ಕಾರದೊಂದಿಗೆ ಮುಖ್ಯಮಂತ್ರಿ ಸಹಕಾರದಿಂದ ಸುಧಾಕರ್ ನಮ್ಮ ಮಂತ್ರಿಗಳು ಮತ್ತೆ ನಮ್ಮ ಸುರೇಶ್ ಅವರು ಎಲ್ಲ 2 ಜಿಲ್ಲೆಯ ಶಾಸಕರ ಸಹಕಾರದಿಂದ ಸರ್ಕಾರ ಮುಖ್ಯಮಂತ್ರಿ ಸಹಕಾರ ಕೊಟ್ಟಿರೋದ್ರಿಂದ ವಿಭಜನೆ ಅಂತ ಏನು ಕೋರ್ಟಲ್ಲಿ ಇತ್ತು ಅದನ್ನು ಕ್ಲಿಯರ್ ಮಾಡಿಕೊಂಡು ಆಡಳಿತ ಮಂಡಳಿಗೆ ಅಧಿಕಾರ ಕೊಟ್ಟು ಆಡಳಿತ ಮಂಡಳಿಗೆ ಅಧಿಕಾರ ಕೊಟ್ಟ ಮೇಲೆ ಒಂದು ವರ್ಷದಲ್ಲಿ, ಒಂದೇ ವರ್ಷ ಆಗಿದ್ದು ಸರ್ಕಾರ ಬಂದು, ಒಂದು ವರ್ಷದಲ್ಲಿ ಸೋಲಾರ್ ಪ್ಲಾಂಟ್ ಸುಮಾರು 70-80 ಕೋಟಿಯಲ್ಲಿ ಸೋಲಾರ್ ಪ್ಲಾಂಟ್ ಮಾಡುವಂತ ತೀರ್ಮಾನ ಆಗಿದ್ದು, ಐಸ್ ಕ್ರೀಮ್ ಸುಮಾರು 70-75 ಕೋಟಿಯಲ್ಲಿ. ಈ ಮೊನ್ನೆ ಎಕ್ಸ್ಟ್ರಾ ಕೊಟ್ಟಿದ್ದು ಲೆಕ್ಕ ಬಿಡಪ್ಪ, ನೀನು ತಗೊಂಡ ಮೇಲೆ ಎಕ್ಸ್ಟ್ರಾ ತಗೊಂಡಿದ್ದೀಯಲ್ಲ. ಸುಮಾರು 70 ಕೋಟಿ ಐಸ್ ಕ್ರೀಮ್ ಪ್ಲಾಂಟ್, ಸುಮಾರು 68 ಕೋಟಿ ರೂಪಾಯಿ ಸೋಲಾರ್ ಪ್ಲಾಂಟ್, 220 ಕೋಟಿ ಎಂಬಿಕೆ ಗೋಲ್ಡನ್ ಡೈರಿ, ಮತ್ತೆ ನಿನ್ನೆ 120 ಕೋಟಿ ಡೈರಿಗೆ ಪ್ಯಾಕಿಂಗ್ ಮಿಷನ್ ಹಾಕೊತ್ತವರು. ಈ 4 ಕಾರ್ಯಕ್ರಮಗಳು ಈ ಸರ್ಕಾರ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ತೊಡಕುಗಳಿದ್ದು ಚುನಾವಣೆಗಳು ಬೇರೆ ರೀತಿ ನಡೆಯುತ್ತಿವೆ. ಹಾಲು ಹಾಕದವರನ್ನ ಡಾಮಿನೇಟ್ ಮಾಡುವ ವ್ಯವಸ್ಥೆ ನಡೆಯಬಾರದು. ಸರ್ಕಾರದಲ್ಲಿ ಸಾಕಷ್ಟು ಬದಲಾವಣೆಗಳಿವೆ, ಹೆಚ್ಚು ಒತ್ತನ್ನ ನೀಡಲಾಗ್ತದೆ. ರೈತರು ಆರ್ಥಿಕವಾಗಿ ಸದೃಢರಾಗ್ತಾರೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಇರಲಿ, ನಿಮ್ಮ ಋಣ ತೀರಿಸುವ ಕೆಲಸ ಮಾಡ್ತೇನೆ ಅಂತ ತಿಳಿಸಿದ್ರು. ನಾಳೆ ನಾವು ಆ ಒಕ್ಕೂಟ ಉಳಿಬೇಕಾದ್ರೆ ನಮ್ಮಲ್ಲಿ ಪ್ಯಾಕಿಂಗ್ ಮಾಡ್ತಕ್ಕಂತ ವ್ಯವಸ್ಥೆ ಇದೆಯಾ? ನಾವು ಉತ್ಪಾದನೆ ಮಾಡ್ತಕ್ಕಂತ ಹಾಲನ್ನ ನಾವು ಮತ್ತೆ ಬೇರೆಯವರಿಗೆ ಗುತ್ತಿಗೆ ಕೊಟ್ಟು ಅವ್ರ ಕೈಯಲ್ಲಿ ಅದನ್ನ ಪ್ಯಾಕಿಂಗ್ ಮಾಡಿಸಿ ಮತ್ತೆ ಅದನ್ನ ಮಾರಾಟ ಮಾಡಿದ್ರೆ ನಮಗೆ ಬರ್ತಕ್ಕಂತ ಲಾಭದಲ್ಲಿ ಎಷ್ಟು ನಷ್ಟ ಆಗ್ತದೆ? ಇವೆಲ್ಲವನ್ನ ನಾವು ಯೋಚನೆ ಮಾಡಬೇಕು. ಯಾವುದೇ ಒಂದು ವಿಭಜನೆ ಮಾಡ್ತಕ್ಕಂತ ಏನು ಒಂದು ಮನೆ ಒಂದು ಆಸ್ತಿಗಳ ವಿಭಜನೆ ಆದಂತ ಸಂದರ್ಭದಲ್ಲಿ ಯಾವ ರೀತಿ ಏನು ಸಾಲ ಅಥವಾ ಲಾಭ ಮತ್ತೊಂದು ಮತ್ತೊಂದು ಎಲ್ಲವನ್ನ ನಾವು ಗಮನದಲ್ಲಿಟ್ಕೊಂಡು ಮಾಡಬೇಕು. ಆ ರೀತಿ ಯಾವುದೇ ಒಂದು ವ್ಯವಸ್ಥೆ ಮಾಡದೆ ತರಾತುರಿಯಲ್ಲಿ ವಿಭಜನೆ ಮಾಡ್ತಕ್ಕಂತ ಒಂದು ಕ್ರಮ ಆಗಿತ್ತು. ಅದನ್ನ ನಾವು ವಿರೋಧಿಸಿ ಇದನ್ನ ರದ್ದು ಮಾಡ್ತಕ್ಕಂತ ಕೆಲಸವನ್ನು ಮಾಡಿದ್ದೇವೆ. ಈಗ ಮತ್ತೆ ವಿಭಜನೆ ಮಾಡ್ತಕ್ಕಂತ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂತ ಎಲ್ಲ ಚಿಂತನೆಯನ್ನು ಮಾಡಿಕೊಂಡು ಈಗ ಅದಕ್ಕೆ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಇಲ್ಲಿ ಈಗಾಗಲೇ ನಿನ್ನೆ 120 ಕೋಟಿಗೂ ಹೆಚ್ಚು ಏನು ನಮಗೆ ಪ್ಯಾಕಿಂಗ್ ಯೂನಿಟ್ಗೆ ಕೊಡ್ತಕ್ಕಂಥದ್ದಕ್ಕೆ ನಿನ್ನೆ ಸಭೆಯಲ್ಲಿ ತೀರ್ಮಾನ ಆಗಿದೆ. ಇವೆಲ್ಲ ಬಹುಶಃ ಇಷ್ಟು ಹಣ ನಮ್ಮ ಹತ್ರ ಇರ್ತಾ ಇರಲಿಲ್ಲ. ವಿಭಜನೆ ಆಗ್ಬಿಟ್ಟು ನಾವು ಬೇರೆ ಸಂಸಾರ ಹೋಗ್ಬಿಟ್ರೆ ನಮ್ಮ ಹತ್ರ ಏನು ವರ್ಮಾನ ಇಲ್ಲ. ಎಂಎಲ್ಸಿ ಅನಿಲ್ ಕುಮಾರ್ ಮಾತನಾಡಿ,
ನಾನು ಪಕ್ಕದ ಮದನಹಳ್ಳಿ ಗ್ರಾಮದವನಾಗಿ ನಾನು ಡೈರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಕಾರ್ಯದರ್ಶಿ ಚಾಲಾಕಿ ಇಲ್ಲಾಂದ್ರೆ ಚಲ್ಲೆಹಣ್ಣು ತಿನ್ನಿಸುವುದು ಗ್ಯಾರಂಟಿ. ಆದರೂ ಈ ಗ್ರಾಮದಲ್ಲಿ ಡೈರಿಯನ್ನ ಎಷ್ಟು ಅಭಿವೃದ್ಧಿ ಮಾಡಿರುವುದು ಸಂತಸವಾಗಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು. ಎಷ್ಟು ಗುಣಮಟ್ಟದ ಹಾಲು ಸರಬರಾಜು ಮಾಡ್ತಾರೆ ಅವ್ರಿಗೆ ಅಷ್ಟು ರೇಟ್ ಸಿಗ್ತದೆ ಅಂತ ರಾಜಣ್ಣ ಅವರು ಹೇಳ್ತಾ ಇದ್ರು. ಆದ್ರೆ ಹೋಗ್ತಾ ಹೋಗ್ತಾ ನಾವು ಹೆಚ್ಚು ಈ ಒಂದು ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ರೈತರಿಗೂ ಒಳ್ಳೆ ಹಣ ಸಿಗ್ತದೆ, ಸಂಘಗಳು ಕೂಡ ಹೆಚ್ಚು ಲಾಭದಾಯಕವಾಗಿ ನಡೀತದೆ. ಇವತ್ತು ರೈತರಿಗೆ ಹಣ ಸಿಗೋದ್ರಿಂದ ಅವರು ಇನ್ನೂ ಕಾರ್ಯಕ್ರಮದಲ್ಲಿ ಡೈರಿ ಅಧ್ಯಕ್ಷ ವೆಂಕಟೇಶ್ ಗೌಡ, ಕೋಚಮೂಲ್ ನಿರ್ದೇಶಕ ಅಶ್ವಥ್ ನಾರಾಯಣ್ ಬಾಬು, ಸೀಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ನರೇಂದ್ರ ಗೌಡ, ವ್ಯವಸ್ಥಾಪಕ ಗೋಪಾಲಮೂರ್ತಿ, ಉಪ ವ್ಯವಸ್ಥಾಪಕ ಮಹೇಶ್, ಬಿಎಂಸಿ ತಾಂತ್ರಿಕ ಅಧಿಕಾರಿ ಪ್ರಭು, ವಿಸ್ತರಣ ಅಧಿಕಾರಿ ಸಂತೋಷ್ ಬಾಬು, ಗ್ರಾಮ ಪಂಚಾಯತಿ ಸದಸ್ಯ ರವಿ, ಅನೂರು ಸುಬ್ಬಣ್ಣ, ರೈತ ಸಂಘ ಅಧ್ಯಕ್ಷ ರಮಣಾರೆಡ್ಡಿ, ಟಿಪಿಎಂಎಸ್ ನಂಜುಂಡೇಗೌಡ, ಡೈರಿ ನಿರ್ದೇಶಕರು ಹಾಗೂ ಮುಖಂಡರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಘ ಟಿವಿ, ಚಿಂತಾಮಣಿ. ಇದಿಷ್ಟು ಸುದ್ದಿಗಳು, ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.